ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಡೇಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ಕೊಡ್ತಪ್ಪ ಅಂದರೆ, ಒಂದು ಏನು ಎಸ್ ಸಿ ಎಸ್ ಟಿಗಳಿಗೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಯಾವ ರೀತಿ ಒಂದು ಆನ್ಲೈನ್ನಲ್ಲಿ ಅಪ್ಲೈ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಏನು ಎಸ್ ಸಿ ಎಸ್ ಟಿಗಳಿಗೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಆನ್ಲೈನ್ ಅಪ್ಲೈ ಮಾಡಬೇಕಂದ್ರೆ ಏನೆಲ್ಲ ಬೇಕಂತ ನಾನು ಕೆಲವೊಂದು ಪಾಯಿಂಟ್ಸ್ಗಳನ್ನೆಲ್ಲ ಹೇಳ್ತೀನಿ ಫ್ರೆಂಡ್ಸ್. ಕೇಳ್ಕೊಳ್ಳಿ. ಮೊದಲಿಗೆ ಏನಪ್ಪ ಅಂತಂದರೆ, ಇನ್ನು ಯಾರು ಒಂದು ಆನ್ಲೈನಲ್ಲಿ ಅಪ್ಲಿಕೇಶನ್ ಅಪ್ಲೈ ಮಾಡ್ತಾ ಇದ್ದಾರೋ ಅವ್ರದ್ದು ಒಂದು ಫೋಟೋ ಬೇಕಾಗುತ್ತೆ ಫ್ರೆಂಡ್ಸ್. ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಬೇಕಾಗುತ್ತೆ. ಅದು ಜೆ ಪಿ ಜಿ ಫಾರ್ಮ್ಯಾಟ್ನಲ್ಲಿ ಇರಬೇಕು, 54 KB ಒಳಗಡೆ ಇರಬೇಕು ಫ್ರೆಂಡ್ಸ್. ಮತ್ತು ಅವರು ಒಂದು ಆಧಾರ್ ಕಾರ್ಡ್ ಆಗಲಿ, ಒಂದು ಟಿ ಸಿ ಆಗಲಿ, ಒಂದು ಐಡೆಂಟಿಟಿ ಕಾರ್ಡ್ ಆಗಲಿ, ಮತ್ತು ಅವ್ರದ್ದು ರೇಷನ್ ಕಾರ್ಡ್ ಇತ್ತಪ್ಪ ಅಂದರೆ ರೇಷನ್ ಕಾರ್ಡು, ಇವನ್ನೆಲ್ಲ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಇವು ಸ್ಕ್ಯಾನ್ ಬಂದು ಇವೆಲ್ಲ ಒಂದು ಪಿ ಡಿ ಎಫ್ ಫಾರ್ಮೆಟ್ನಲ್ಲಿ ಇರಬೇಕು ಫ್ರೆಂಡ್ಸ್. ಮತ್ತು 2 MB ಒಳಗಡೆ ಇರಬೇಕಾಗುತ್ತೆ ಫ್ರೆಂಡ್ಸ್. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಒಂದು ಆನ್ಲೈನ್ನಲ್ಲಿ ಎಸ್ ಎಸ್ ಟಿ ಒಂದು ಕ್ಯಾಶ್ ಆನ್ ಇನ್ಕಮನ್ನು ಅಪ್ಲೈ ಮಾಡೋದಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಈ ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಹಾಗೂ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ನಂತರ ಒಂದು ಬೆಲ್ ಐಕನ್ ಬರುತ್ತೆ ತಪ್ಪದೇ ಅದರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ ಏನು ಮಾಡಬೇಕಪ್ಪ ಅಂದರೆ, ಒಂದು ನಿಮ್ಮ ಒಂದು ವೆಬ್ ಬ್ರೌಸರನ್ನು ನೀವು ಓಪನ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ನೀವು ನೋಡಿ ಫ್ರೆಂಡ್ಸ್, ವೆಬ್ ಬ್ರೌಸರನ್ನು ನೀವು ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ವೆಬ್ ಸರ್ಚಿನಲ್ಲಿ ನೀವು ಏನಪ್ಪ ಅಂದರೆ ನಾಡ ಕಚೇರಿ ಅಂತ ಟೈಪ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನಾಡ ಕಚೇರಿ ನೋಡಿ ಫ್ರೆಂಡ್ಸ್, ನಾಡ ಕಚೇರಿ ಅಂತ ನೀವು ಟೈಪ್ ಮಾಡಿ ಇದನ್ನು ಸರ್ಚ್ ಕೊಡ್ಬೇಕಾಗುತ್ತೆ ಫ್ರೆಂಡ್ಸ್. ನೀವು ಈ ರೀತಿಯಾಗಿ ನೀವು ಸರ್ಚ್ ಕೊಟ್ಟ ನಂತರ ನೀವು ನೋಡ್ಬೋದು ಫ್ರೆಂಡ್ಸ್, ಏನು ಒಂದು ಇದು ಆಫೀಸಿಯಲ್ ವೆಬ್ಸೈಟ್ ಏನು ನಾಡ ಕಚೇರಿ ಇದೆ ಇಲ್ಲಿ, ನಮಗೆ ಈ ಒಂದು ಒಂದು ಫಾರ್ಮೆಟು ಓಪನ್ ಆಗುತ್ತೆ ಫ್ರೆಂಡ್ಸ್. ನಮಗೆ ಇಲ್ಲಿ ಅಂದರೆ ಇಲ್ಲಿ ನೀವು ಏನು ಕೆಳಗಡೆ ಎ ಜೆ ಕೆ ಜೆ ಓಮ್ ಪೇಜ್ ಅಂತ ಇದೆಯಲ್ಲ, ಇದನ್ನು ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೀವು ಈ ರೀತಿಯಾಗಿ ನೀವು ಕ್ಲಿಕ್ ಮಾಡಿದ ನಂತರ ನಿಮಗೆ ಏನು ಒಂದು ನಾಡ ಕಚೇರಿ ಆಫೀಸಿಯಲ್ ವೆಬ್ಸೈಟು ಓಪನ್ ಆಗುತ್ತೆ ಫ್ರೆಂಡ್ಸ್. ನೀವು ವೇಟ್ ಮಾಡಿ ಫ್ರೆಂಡ್ಸ್, ಓಪನ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಆಫೀಸಿಯಲ್ ವೆಬ್ಸೈಟು ಈ ರೀತಿಯಾಗಿ ನಾಡ ಕಚೇರಿದು ಓಪನ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಓಪನ್ ಆದ ನಂತರ ಇಲ್ಲಿ ಆನ್ಲೈನ್ ಅರ್ಜಿ ಸ್ವೀಕೃತಿ ಅಂತ ಇದೆಯಲ್ಲ, ಅದರಲ್ಲಿ ಮೊದಲೇದು ಆನ್ಲೈನ್ ಅರ್ಜಿ ಅಂತ ಇದೆಯಲ್ಲ, ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕ್ಬೇಕಾಗುತ್ತೆ ಫ್ರೆಂಡ್ಸ್. ನೀವು ಈ ಮೊಬೈಲ್ ನಂಬರು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಯಾಕಪ್ಪ ಅಂತಂದರೆ ನೀವು ನಾಳೆ ಮತ್ತೆ ಇನ್ನೊಂದು ಪ್ರಿಂಟೌಟ್ ತೊಗೊಬೇಕಂತಂದ್ರೂ ಕೂಡ ನಿಮಗೆ ಅದು ಆ ನಂಬರ್ ಕೇಳುತ್ತೆ ಫ್ರೆಂಡ್ಸ್. ಆ ನಂಬರ್ ಅದಕ್ಕೆ ಇದನ್ನು ನೀವು ರನ್ನಿಂಗ್ ಇರೋಂಥ ಮೊಬೈಲ್ ನಂಬರ್ನ ಹಾಕ್ಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮೊಬೈಲ್ ನಂಬರ್ ಹಾಕಿದ ನಂತರ ಕೆಳಗಡೆ ಪ್ರೊಸೀಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನೀವು ನ್ಯೂ ರಿಕ್ವೆಸ್ಟ್ ಅಂತ ಇದೆಯಲ್ಲ, ಅಲ್ಲಿ ಕೆಳಗಡೆ ಬಂದರೆ ಕ್ಯಾಸ್ಟ್ ಸರ್ಟಿಫಿಕೇಟು, ಮತ್ತು ಇನ್ನು ಕೆಳಗಡೆ ಬಂದರೆ ಇನ್ಕಮ್ ಸರ್ಟಿಫಿಕೇಟ್ ಅಂತ ಇದೆ. ಮೊದಲು ನಾನು ಇಲ್ಲಿ ನಮ್ಮ ಒಂದು ಏನು ಎಸ್ ಸಿ ಎಸ್ ಟಿಗಳಿಗೆ ಮಾತ್ರ ಇದು ಕ್ಯಾಸ್ಟು ಮತ್ತು ಇನ್ಕಮ್ ಎರಡಕ್ಕೂ ನಾವು ಅಪ್ಲೈ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಅದರ್ ಕ್ಯಾಸ್ಟ್ಗಳಿಗೆ ಆದರೆ ಎರಡು ಒಂದಿದ್ರಾಗ ಬರುತ್ತೆ. ಇಲ್ಲಿ ಫಸ್ಟ್ನೇ ನಾನು ಕ್ಯಾಸ್ಟ್ ಏನು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನಾವು ಈ ರೀತಿಯಾಗಿ ನಾವು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಮಗೆ ಒಂದು ರೇಷನ್ ಕಾರ್ಡ್ ನಂಬರ್ ಕೇಳುತ್ತೆ ಫ್ರೆಂಡ್ಸ್. ಇಲ್ಲಿ ನಮಗೆ ರೇಷನ್ ಕಾರ್ಡ್ ಇತ್ತಪ್ಪ ಅಂದರೆ ರೇಷನ್ ಕಾರ್ಡ್ ನಂಬರ್ ಹಾಕ್ಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಪ್ಪ ಅಂತಂದರೆ 999 ಅಂತ ಇಲ್ಲಿ ನಾವು ಟೈಪ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನಂತರ ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ನೀವು ಹಾಕ್ಬೇಕಾಗುತ್ತೆ. ಯಾರು ಒಂದು ಅಪ್ಲಿಕೇಶನ್ ಹಾಕ್ತಿರ್ತಾರೋ ಕ್ಯಾಶ್ ಆ್ಯಂಡ್ ಇನ್ಕಮ್ಗೆ, ಅವರು ಒಂದು ಆಧಾರ್ ಕಾರ್ಡ್ ನಂಬರ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಆಧಾರ್ ಕಾರ್ಡ್ ನಂಬರ್ನ ನಾವು ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ಜಿ ಎಸ್ ಸಿ ನಂಬರ್ ಅಂತ ಇದ್ದರೆ ಇದನ್ನು ಖಾಲಿ ಬಿಡಿ. ನಂತರ ನಿಮ್ಮ ಇಲ್ಲಿ ಜಿಲ್ಲೆ ಬಂದು ನಿಮ್ಮ ಜಿಲ್ಲೆ ಯಾವುದು ಅಂತ ನೀವು ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ನೀವು ನೋಡಿ ಫ್ರೆಂಡ್ಸ್, ನಂತರ ನಿಮ್ಮ ಒಂದು ತಾಲೂಕು ಯಾವುದು ಅಂತ ನೀವು ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಲೋಡ್ ಆಗ್ತಾ ಇದೆ ಅದು. ನಂತರ ನಿಮ್ಮ ಹೋಬಳಿ ಯಾವ್ದು ಬರುತ್ತೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಂತರ ನಿಮ್ಮ ಏರಿಯಾ ಒಂದು ರೂರಲ್ಲ ಅಥವಾ ಅರ್ಬನ್ ಅಂತ ನೀವು ಯಾವುದು ನಿಮಗೆ ಸೆಲೆಕ್ಟ್ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ರೂರಲ್ ಇದ್ದರೆ ರೂರಲ್ಲ, ಅರ್ಬನ್ ಇದ್ದರೆ ಅರ್ಬನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ನಿಮ್ಮ ಒಂದು ಪಟ್ಟಣ ಪ್ರದೇಶ ಏನು ಯಾವ್ದು ಬರುತ್ತೆ ಅಂತ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಮತ್ತು ನಂತರ ಇಲ್ಲಿ ವಾರ್ಡ್ಗಳು ಅಂತ ಇದ್ದಾವೆ, ಎಷ್ಟನೇ ವಾರ್ಡ್ ನಿಮ್ಮದು ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ವಾರ್ಡ್ ಇದು ಲೋಡ್ ಆಗ್ತಾ ಇದೆ. ವಾರ್ಡ್ ಸೆಲೆಕ್ಟ್ ಆದ ತಕ್ಷಣ ಇಲ್ಲಿ ನಂತರ ಇಲ್ಲಿ ಕನ್ನಡ ಇಂಗ್ಲೀಷು ಎರಡು ಇದೆ, ನಿಮ್ಗೆ ಯಾವ ಫಾರ್ಮೆಟ್ ಬೇಕೋ ಆ ಫಾರ್ಮೆಟ್ನಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಇಂಗ್ಲೀಷ್ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಈಗ ಇಂಗ್ಲೀಷ್ನಲ್ಲೆಲ್ಲ ಕನ್ವರ್ಟ್ ಆಗಿದೆ. ಅಪ್ಲಿಕೆಂಟ್ ನೇಮ್ ಅಂದರೆ ನಿಮ್ಮ ಒಂದು ಯಾರು ಅಪ್ಲಿಕೇಶನ್ ಹಾಕ್ತಿರ್ತಾರೋ ಅವ್ರ ಒಂದು ನೇಮು
आधार कार्ड ये टाइप है आ टाइप एंट्री मे फ्रेंड्स नर इन गंडमगे ते हूँ मत हूड़गी मद्वेगे और गंडन हाक फ्रेंड्स ना नो फ्रेंड्स यह रीति हाकिन मेले के सर्च अंत अल्ली सर्च को फ्रेंड्स नहीं नोड़ फ्रेंड्स लोड आता है वेट नोड़ फ्रेंड्स इल्ली मेले ओके अंत बंदिदे इल्ली ओके अंत क्लिक माड़ी फ्रेंड्स नंतर ई रीतिया बरुत्ते इल्ली निमगे या आप्शन बेकु कन्नडदल्लि बेकु इंग्लिशल्लि बेकु अंत सेलेक्ट माड्कोळ्ळि मेले इल्ली बंदु नावु एस एस टी ए नावु हाक्तिरोदु इल्ली लास्ट ने थर्ड ओन इदेयल्ल अदन्न सेलेक्ट माड्कोळ्ळबेकागुत्ते फ्रेंड्स नावु इल्ली नोड़ फ्रेंड्स ई रीति सेलेक्ट माड्कोळ्ळ नंतर नमगे ई रीति बंदु केळगडे डीटेल्स बरुत्ते फ्रेंड्स इल्ली नावु मदुवेगे म्यारेड अन म्यारेड अंत नावु सेलेक्ट माड्कोळ्ळबेकु ಇಲ್ಲಿ ಶ್ರೀ ಅಂತ ಸೆಲೆಕ್ಟ್ ಮಾಡ್ಕೊಂತಿದ್ದೀನಿ ಮತ್ತೆ ಇಲ್ಲಿ ಇವರು ತಂದೆರ ಏನಾಗಬೇಕು ನಿಮಗೆ ಅಂತ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ವೈಫ್ ಆಫ್ ಸನ್ ಆ ಡಾಟರ್ ಆಫ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಂತರ ನಿಮ್ಮ ಒಂದು ತಾಯಿ ಹೆಸರನ್ನು ಇಲ್ಲಿ ಮದರ್ ನೇಮ್ ಅಂತ ಇದೆ ನೋಡಿ ಫ್ರೆಂಡ್ಸ್ ತಾಯಿ ಹೆಸರು ಹಾಕಬೇಕಾಗುತ್ತೆ ನೀವು ತಾಯಿ ಹೆಸರು ಹಾಕಿದ ನಂತರ ಇಲ್ಲಿ ಕೆಳಗಡೆ ಬಂದ್ರೆ ಅಡ್ರೆಸ್ ಫ್ರೆಂಡ್ಸ್ ನೀವು ನಿಮ್ಮ ಒಂದು ಅಡ್ರೆಸ್ ಹಾಕಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಮತ್ತೆ ಇಲ್ಲಿ ನಿಮ್ಮ ಒಂದು ಪಿನ್ ಏರಿಯಾ ಪಿನ್ ಕೋಡ್ ಹಾಕಬೇಕಾಗುತ್ತೆ ಫ್ರೆಂಡ್ಸ್ ನಂತರ ಇಲ್ಲಿ ಬಂದು ಏನು ಅಪ್ಲಿಕೆಂಟ್ಸ್ ಐಡಿ ಟೈಪ್ ಅಂತ ಇದೆಯಲ್ಲ ಇಲ್ಲಿ ನಾನು ಆಧಾರ್ ಕಾರ್ಡ್ ಅನ್ನು ಸೆಲೆಕ್ಟ್ ಮಾಡ್ಕೊಂತಿದ್ದೆ ಫ್ರೆಂಡ್ಸ್ ಇಲ್ಲಿ ನಂತರ ನಿಮ್ಮ ಒಂದು ಇಲ್ಲಿ ಕೆಳಗಡೆ ಏನು ಅಪ್ಲಿಕೆಂಟ್ ಐಡಿ ನಂಬರ್ ಇದೆಯಲ್ಲ ಅಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಂದ್ರೆ ಆಧಾರ್ ಕಾರ್ಡ್ ನಂಬರ್ ಅನ್ನು ಹಾಕಬೇಕಾಗುತ್ತೆ ಫ್ರೆಂಡ್ಸ್ ನೀವು ನೋಡಿ ಫ್ರೆಂಡ್ಸ್ ಆಧಾರ್ ಕಾರ್ಡ್ ನಂಬರ್ ಹಾಕಿದ ನಂತರ ಇಲ್ಲಿ ನೀವು ಏನು ರಿಸರ್ವೇಷನ್ ಕ್ಯಾಟಗರಿ ಅಂತ ಇದೆಯಲ್ಲ ಇಲ್ಲಿ ನೀವು ಏನು ಶೆಡ್ಯೂಲ್ ಕ್ಯಾಸ್ಟ್ ಮತ್ತೆ ಶೆಡ್ಯೂಲ್ ಟ್ರೈಬ್ ಅಂತ ಎರಡು ಇದೆ ಎರಡರಲ್ಲಿ ನೀವು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಕ್ಯಾಸ್ಟ್ನ ನೀವು ಸರ್ಚ್ ಮಾಡಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನಾನು ಮೇಲೆ ಶೆಡ್ಯೂಲ್ ಕ್ಯಾಸ್ಟ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಂತಿದ್ದೀನಿ ನಂತರ ನಿಮ್ಮ ಕ್ಯಾಸ್ಟ್ ಕೆಳಗಡೆ ಅದರ ಕೆಳಗಡೆ ನೀವು ಅದರಲ್ಲಿ ಒಂದು ನಿಮ್ಮ ಒಂದು ಕ್ಯಾಸ್ಟ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ನೀವು ನೋಡಿ ಫ್ರೆಂಡ್ಸ್ ಇಲ್ಲಿ ಸ್ಪೆಸಿಫಿಕ್ ಪರ್ಪೋಸ್ ಅಂದರೆ ನೋಡಿ ಫ್ರೆಂಡ್ಸ್ ನೀವು ಕ್ಯಾಸ್ಟನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಇಷ್ಟರಲ್ಲಿ ಯಾವುದು ನಿಮ್ಮ ಕ್ಯಾಸ್ಟ್ ಅಂತ ನೀವು ನೋಡ್ಕೊಳ್ಳಿ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು ನಿಧಾನವಾಗಿ ಹಾಕಬೇಕಾಗುತ್ತೆ ಫ್ರೆಂಡ್ಸ್ ನಂತರ ಬಂದು ನಿಮಗೆ ಏನು ಪರ್ಪೋಸ್ಗೆ ಇದು ಯಾವುದಕ್ಕೆ ಬೇಕು ನಿಮಗೆ ಅಂತ ನೀವು ಹಾಕಬೇಕಾಗುತ್ತೆ ಫ್ರೆಂಡ್ಸ್ ನೀವು ಇಲ್ಲಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಒಂದು ನಿಮಗೆ ಯಾವುದಕ್ಕೆ ಬೇಕಂತ ನೀವು ನೋಡ್ಕೊಂಡು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಕ್ಯಾಸ್ಟ್ ಇನ್ಕಮ್ ಯಾವುದಕ್ಕೆ ಮಾಡಿಸ್ತಾರೆ ಅಂತ ನೋಡ್ಕೊಂಡು ಹಾಕಬೇಕು ನಂತರ ಡಿಪಾರ್ಟ್ಮೆಂಟ್ ಇದು ಯಾವ ಡಿಪಾರ್ಟ್ಮೆಂಟ್ನಾಗ ಬರ್ತದೆ ಈ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಬಂದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಇರ್ತದೆ ಫ್ರೆಂಡ್ಸ್ ಅದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು ಫಸ್ಟ್ನೇ ಇದೆ ನೋಡಿ ಫ್ರೆಂಡ್ಸ್ ನಂತರ ಇಲ್ಲಿ ನಾವು ಏನು ಮಾಡಬೇಕು ಅಂದರೆ ಇಲ್ಲಿ ಡೇಟ್ ಆಫ್ ಬರ್ತ್ ಒಂದಿದೆ ಡೇಟ್ ಆಫ್ ಬರ್ತ್ ಒಂದು ಹಾಕಬೇಕಾಗುತ್ತೆ ಫ್ರೆಂಡ್ಸ್ ನಾವು ಇಲ್ಲಿ ಈ ರೀತಿಯಾಗಿ ಡೇಟ್ ಆಫ್ ಬರ್ತ್ ಹಾಕಿದ ನಂತರ ಇಲ್ಲಿ ಲಾಸ್ಟ್ನೇದು ಇನ್ನೊಂದು ಉಳಿಯುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡೋದು ಟೋಟಲ್ ಆ್ಯನುವಲ್ ಇನ್ಕಮ್ ನಿಮ್ಮ ಒಂದು ಇನ್ಕಮನ್ನು ಹಾಕಬೇಕಾಗುತ್ತೆ ಅಂದರೆ ಎಸ್ ಎಸ್ ಟಿಗಳಿಗೆ 10,000 12,000 ಆ ಟೈಪ್ ಬರುತ್ತೆ ಫ್ರೆಂಡ್ಸ್ 12,000 ಹಾಕ್ಬೋದು ಫ್ರೆಂಡ್ಸ್ ನಾವು ಈ ರೀತಿಯಾಗಿ ಹಾಕಿದ ನಂತರ ನಾವು ಇಲ್ಲಿ ಕೆಳಗಡೆ ಬಂದರೆ ವೆಬ್ ಕ್ಯಾಮ್ರಾ ಮತ್ತು ಸ್ಕ್ಯಾನ್ ಅಂತ ಇದೆ ನಮ್ಮ ಒಂದು ಫೋಟೋನ ನಾವು ಇಲ್ಲಿ ಅಂದರೆ ಇಲ್ಲಿ ಸ್ಕ್ಯಾನ್ ಅಂತ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ನಾವು ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಸ್ಕ್ಯಾನ್ ಅಂತ ಸೆಲೆಕ್ಟ್ ಮಾಡ್ಕೊಂತ ನಂತರ ಇಲ್ಲಿ ನಾವು ಒಂದು ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನಾವು ಮೊದಲಿಗೆ ಹೇಳಿದಲ್ಲ ಒಂದು ಜೆ ಪಿ ಜಿ ಫಾರ್ಮೆಟ್ನಲ್ಲಿ ಇರಬೇಕು ಅದು 54 KB ಒಳಗಡೆ ಇರಬೇಕಂತ ಹೇಳಿದಿರ ಆ ಫೋಟೋನ ನಾವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ವೆಯ್ಟ್ ಮಾಡಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಚೂಸ್ ಫೈಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಒಂದು ಫೋಟೋವನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಜೆ ಪಿ ಜಿ ಫಾರ್ಮೆಟ್ನಲ್ಲಿ ಇರಬೇಕು ಪ್ಲಸ್ 54 KB ಒಳಗಡೆ 54 KB ಒಳಗಡೆ ಇರಬೇಕಾಗುತ್ತೆ ಫ್ರೆಂಡ್ಸ್ ನಿಮ್ಮ ಒಂದು ಫೋಟೋ ನೋಡಿ ಫ್ರೆಂಡ್ಸ್ ಕೆಳಗಡೆ ಮತ್ತೆ ನೀವು ಬಂತಂದ್ರಪ್ಪ ಅಂದರೆ ಇಲ್ಲಿ ಏನು ಒಂದು ಅಪ್ಲೋಡ್ ರಿಕ್ವೈರ್ಮೆಂಟ್ ಸ್ಕ್ಯಾನ್ ಡಾಕ್ಯುಮೆಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಅಡ್ರೆಸ್ ಪ್ರೂಫಿಗೆ ನಾನು ಫಸ್ಟ್ನೇದು ಚೂಸ್ ಫೈಲ್ ಅಂತ ಇದೆಯಲ್ಲ ಅಲ್ಲಿ ನಾನು ಒಂದು ಐ ಡಿ ಕಾರ್ಡ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಐ ಡಿ ಕಾರ್ಡ್ನ ಹಾಕಬೇಕು
ಇಲ್ಲಿ ಏನು ಅಡ್ರೆಸ್ ಪ್ರೂಫ್ ಮತ್ತು ಐ ಡಿ ಪ್ರೂಫ್ ಏನು ನಾವು ಹಾಕ್ತಿದ್ವಲ್ಲ ಅವೆಲ್ಲ ಪಿ ಡಿ ಎಫ್ ಫಾರ್ಮೆಟ್ನಲ್ಲಿ ಇರಬೇಕು ಪ್ಲಸ್ 2 MB ಒಳಗಡೆ ಸೈಜ್ ಇರಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಚೂಸ್ ಫೈಲ್ನಲ್ಲಿ ನಮ್ಮ ಫೈಲ್ನ ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಇಲ್ಲಿ ರೈಟ್ ಸೈಡಿಗೆ ಅಪ್ಲೋಡ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಫೈಲ್ ಅಪ್ಲೋಡೆಡ್ ಅಂತ ಬಂತು. ಈ ರೀತಿಯಾಗಿ ನಾವು ಫೈಲ್ ಅಪ್ಲೋಡೆಡ್ ಅಂತ ಬರಬೇಕು ನಮಗೆ. ನಂತರ ಸ್ಕೂಲ್ ಸರ್ಟಿಫಿಕೇಟ್ ಅಂತ ಇದೆಯಲ್ಲ, ಇಲ್ಲಿ ನಾನು ಒಂದು ನಮ್ಮ ಒಂದು ಟಿ ಸಿನ ಸ್ಕ್ಯಾನ್ ಮಾಡ್ಕೊಂಡು ಇಟ್ಟುಕೊಂಡಿರ್ತೀವಲ್ಲ ಆ ಟಿ ಸಿನ ನಾನು ಅಪ್ಲೋಡ್ ಮಾಡ್ತೇನೆ ಫ್ರೆಂಡ್ಸ್. ಇಲ್ಲಿ ನಾವು ನೋಡಿ ಫ್ರೆಂಡ್ಸ್, ಈ ರೀತಿ ಫೈಲ್ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ರೈಟ್ ಸೈಡ್ಗೆ ಅಪ್ಲೋಡ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್. ನಾವು ವೇಟ್ ಮಾಡಿ ಫ್ರೆಂಡ್ಸ್, ಇದು ಕೂಡ ಅಪ್ಲೋಡ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ಫೈಲ್ ಕೂಡ ಫೈಲ್ ಅಪ್ಲೋಡೆಡ್ ಅಂತ ಬಂದಿದೆ. ನಂತರ ಇಲ್ಲಿ ಇನ್ನೂ ಒಂದು ನಾನು ಓಲ್ಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಇದೆಯಲ್ಲ ಅದನ್ನು ನಾನು ಅಪ್ಲೋಡ್ ಮಾಡ್ತಿದ್ದೀನಿ. ನಿಮಗೇನಾದ್ರು ಓಲ್ಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇತ್ತಪ್ಪ ಅಂದರೆ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೀವು ಅದೇನಾದ್ರು ಅಪ್ಲೋಡ್ ಮಾಡಿದ್ರಪ್ಪ ಅಂದರೆ ನಿಮಗೆ ಜಲ್ದಿ ಈ ಒಂದು ಹೊಸದನ್ನು ಅಪ್ರೂವಲ್ ಬರೋ ಸಾಧ್ಯತೆ ಇರುತ್ತದೆ. ಜಲ್ದಿ ನಿಮಗೆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಬರುತ್ತೆ ಫ್ರೆಂಡ್ಸ್. ಇಲ್ಲಾಂದ್ರೂ ಕೂಡ ನಡೀತದೆ ಫ್ರೆಂಡ್ಸ್. ನೀವು ಏನು ಸ್ಕೂಲ್ ಸರ್ಟಿಫಿಕೇಟು ರೇಷನ್ ಕಾರ್ಡ್ ಇತ್ತು ರೇಷನ್ ಕಾರ್ಡ್ ಹಾಕ್ಬೋದು, ಮತ್ತು ಇಲ್ಲಿ ಕೆಳಗಡೆ ಐ ಡಿ ಪ್ರೂಫ್ ಮೇಲೆ ವೋಟರ್ ಐ ಡಿ ಹಾಕಿದರೆ ನಡೀತದೆ ಫ್ರೆಂಡ್ಸ್. ನಾನು ಈ ಓಲ್ಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ವೇಟ್ ಮಾಡಿ ಫ್ರೆಂಡ್ಸ್, ಅಪ್ಲೋಡ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನಾನು ಫೈಲನ್ನು ಚೂಸ್ ಮಾಡಿದ ನಂತರ ಇಲ್ಲಿ ಅದರ ಮುಂದೆ ಇರೋಂಥ ಅಪ್ಲೋಡ್ ಅಂತ ಇರ್ತದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನಾವು ವೇಟ್ ಫ್ರೆಂಡ್ಸ್, ವೇಟ್ ಮಾಡಿ ಫ್ರೆಂಡ್ಸ್, ಇದು ಕೂಡ ಅಪ್ಲೋಡ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇದು ಕೂಡ ಫೈಲ್ ಅಪ್ಲೋಡೆಡ್ ಅಂತ ಬಂದಿದೆ. ಈಗ ಇಲ್ಲಿ ಕೆಳಗಡೆ ಐ ಡಿ ಪ್ರೂಫ್ ಅಂತ ಇದೆಯಲ್ಲ, ಇಲ್ಲಿ ಐ ಡಿ ಪ್ರೂಫ್ನಲ್ಲಿ ನಾವು ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಯಾಕಂದರೆ ಅಲ್ಲಿ ಐ ಡಿ ಪ್ರೂಫಿಗೆ ಸೆಲೆಕ್ಟ್ ಮಾಡಿದ್ದು ನಾವು ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ಅದಕ್ಕೆ ಇಲ್ಲಿ ಆಧಾರ್ ಕಾರ್ಡ್ನ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಮತ್ತು ನೀವು ಬೇರೆ ಯಾವುದೋ ಹಾಕಬಾರ್ದು ಫ್ರೆಂಡ್ಸ್. ಇಲ್ಲಿ ಆಧಾರ್ ಕಾರ್ಡನ್ನೇ ಕಂಪಲ್ಸರಿ ಹಾಕ್ಬೇಕು, ಯಾಕಂದರೆ ಅಲ್ಲಿ ಐ ಡಿ ಪ್ರೂಫ್ನ ನಾವು ತಗೊಂಡಿದ್ವಿ. ಆಧಾರ್ ಕಾರ್ಡ್ನ ಐ ಡಿ ಪ್ರೂಫ್ನಲ್ಲಿ ಆಧಾರ್ ಕಾರ್ಡ್ ಹಾಕಿ ಆಧಾರ್ ಕಾರ್ಡ್ ನಂಬರ್ ಹಾಕಿದ್ವಿ, ಹಂಗಾಗಿ ಆಧಾರ್ ಕಾರ್ಡ್ ಮಾತ್ರ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನಾವು ಇಲ್ಲಿ ನೋಡಿ ಫ್ರೆಂಡ್ಸ್, ಇನ್ನೂ ಫೈವ್ ಒಂದು ಆಧಾರ್ ಕಾರ್ಡ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ನೆಕ್ಸ್ಟ್ ಅಪ್ಲೋಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನಾವು ವೇಟ್ ಮಾಡಿ ಫ್ರೆಂಡ್ಸ್, ಇದು ಕೂಡ ಅಪ್ಲೋಡ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇದು ಕೂಡ ಅಪ್ಲೋಡ್ ಆಗಿದೆ. ಈ ರೀತಿಯಾಗಿ ಎಲ್ಲ ಫೈಲ್ ಅಪ್ಲೋಡೆಡ್ ಅಂತ ಬರೋವರೆಗೆ ನೀವು ವೇಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನಂತರ ಇಲ್ಲಿ ಕೆಳಗಡೆ ಸೇವ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಇದನ್ನು ಸೇವ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ವೇಟ್ ಮಾಡಿ ಫ್ರೆಂಡ್ಸ್, ಇದು ಸೇವ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ಇದು ಸೇವ್ ಆಗಿದೆ. ಇಲ್ಲಿ ಅಪ್ಲೋಡ್ ರಿಕ್ವೈರ್ಡ್ ಸ್ಕ್ಯಾನ್ ಡಾಕ್ಯುಮೆಂಟ್ಸ್ ಇದೆಲ್ಲ, ಇಲ್ಲಿ ಫೈಲ್ ಅಪ್ಲೋಡೆಡ್ ಅಂತ ಬಂದಿದೆ. ಇಲ್ಲಿ ನೀವು ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿದ್ದಿರಲ್ಲ, ಇದು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೀವು ಇಲ್ಲಿ ಅಪ್ಲೋಡ್ ಅಂತ ಕೇಳಿದ್ದಿಲ್ಲ, ಅದನ್ನು ಅದರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಓಕೆ ಅಂತ ಬಂದಿದೆ, ಓಕೆ ಅಂತ ಕೊಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಫೋಟೋ ತೋರಿಸ್ತಾ ಇಲ್ಲ, ಇನ್ನೊಂದ್ಸಲ ನಾನು ಫೋಟೋನ ಅಪ್ಲೋಡ್ ಮಾಡ್ತೇನೆ ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ಅಪ್ಲೋಡ್ ಅಂತ ಕೊಡ್ತಾ ಇದ್ದೀನಿ ಇಲ್ಲಿ ಫೋಟೋ. ನೋಡಿ ಫ್ರೆಂಡ್ಸ್, ಇಲ್ಲಿ ಫೋಟೋ ನಾವು ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಅಂತ ಕೊಟ್ಟಿವಿ. ಈಗ ಇದು ಕೂಡ ಫೈಲ್ ಅಪ್ಲೋಡ್ ಆಗಿದೆ ಫ್ರೆಂಡ್ಸ್. ಈಗ ನಾವು ಕೆಳಗಡೆ ಬಂದರೆ ಎಂಟರ್ ಇಮೇಜ್ ವ್ಯಾಲ್ಯೂ ಅಂತ ಇದೆಯಲ್ಲ, ಅಂದರೆ ಇಲ್ಲಿ ಕೋಡ್ ಏನು ಕಾಣ್ತಾ ಇದೆಯಲ್ಲ ಆ ಕೋಡ್ನ ನಾವು ಹಾಕ್ಬೇಕು ಇಲ್ಲಿ. ಈ ಕೋಡ್ನ ಹಾಕಿದ ನಂತರ ಇಲ್ಲಿ ಕೆಳಗಡೆ ಸೇವ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಇಲ್ಲಿ ಸೇವ್ ಅಂತ ಕೊಡಬೇಕಾಗುತ್ತೆ ಫ್ರೆಂಡ್ಸ್ ನಾವು. ನೋಡಿ ಫ್ರೆಂಡ್ಸ್, ಈಗ ಪ್ರೊಸೆಸಿಂಗ್ ಆಗಿದೆ. ಇಲ್ಲಿ ಮೇಲೆ ನೀವು ನೋಡ್ಬೋದು ಫ್ರೆಂಡ್ಸ್, ನೀವು ಇಲ್ಲಿ ನಮ್ಮ ಒಂದು ಆರ್ ಡಿ ನಂಬರ್ ಕಳಿಸಿದ್ದಾರೆ ಫ್ರೆಂಡ್ಸ್. ಈ ಆರ್ ಡಿ ನಂಬರ್ನ ನಾವು ಇಲ್ಲಿ ಮೇಲೆ ಏನು ಕಾಣ್ತಾ ಇದೆಯಲ್ಲ ಆರ್ ಡಿ ನಂಬರ್ನ ನಾವು ಇದನ್ನು ಬರೆದಿಟ್ಕೊಳ್ಬೋದು ಫ್ರೆಂಡ್ಸ್. ಅಕ್ನಾಲೆಡ್ಜ್ ನಂಬರ್ ಈಸ್ ಆರ್ ಡಿ ಅಂತ ಇದೆಯಲ್ಲ ಆ ನಂಬರ್ನ ಮೇಲೆ ಇಲ್ಲಿದೆಯಲ್ಲ ಇದನ್ನು ಬರೆದಿಟ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಯಾಕಂದರೆ ಇದು ಭಾಳ ಇಂಪಾರ್ಟೆಂಟು.
ನೋಡಿ ಫ್ರೆಂಡ್ಸ್ ಇದನ್ನು ಈ ಆರ್ ಡಿ ನಂಬರ್ನ ಬರೆದಿಟ್ಟಿದ ನಂತರ ಇಲ್ಲಿ ಓಕೆ ಅಂತ ಇದೆಯಲ್ಲ ಫ್ರೆಂಡ್ಸ್ ಓಕೆ ಅಂತ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಓಕೆ ಕೊಟ್ಟ ನಂತರ ನಾವು ಕೆಳಗಡೆ ಸೇವ್ ಆಪ್ಷನ್ ಆದಮೇಲೆ ನಂತರ ಆನ್ಲೈನ್ ಪೇಮೆಂಟ್ಗೆ ಹೋಗಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಇಲ್ಲಿ ಓಕೆ ಅಂತ ಕೊಡಿ, ನಿಮಗೆ ಆನ್ಲೈನ್ ಪೇಮೆಂಟಿಗೆ ಕರ್ಕೊಂಡು ಹೋಗುತ್ತೆ ಫ್ರೆಂಡ್ಸ್ ಅದು. ನೋಡಿ ಫ್ರೆಂಡ್ಸ್ ಇಲ್ಲಿ ಆನ್ಲೈನ್ ಪೇಮೆಂಟ್ ಅಂದ ತಕ್ಷಣ ಇಲ್ಲಿ ಕ್ರೆಡಿಟ್ ಕಾರ್ಡ್ ಮುಖಾಂತರ, ಡೆಬಿಟ್ ಕಾರ್ಡು ಮತ್ತು ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರ ಮಾಡ್ಬೋದು. ನಾವು ಇಲ್ಲಿ ಡೆಬಿಟ್ ಕಾರ್ಡ್ ಮುಖಾಂತರ ಮಾಡ್ತೇವೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಒಂದು ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ. ನಂತರ ನಿಮ್ಮ ಒಂದು ಇಲ್ಲಿ ಏನು ಮಂತ್, ನಿಮ್ಮ ಒಂದು ಕಾರ್ಡ್ ಮೇಲೆ ಇರುವಂಥ ಮಂತ್ ಎಕ್ಸ್ಪೈರ್ ಮಂತನ್ನು ಹಾಕಬೇಕಾಗುತ್ತೆ. ಇಲ್ಲಿ ಇಯರ್ ಯಾವ ಇಯರ್ನಾಗೆ ಎಕ್ಸ್ಪೈರ್ ಆಗುತ್ತೆ ಅನ್ನೋ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಸಿ ಸಿ ನಿಮ್ಮ ಕಾರ್ಡ್ ಹಿಂದುಗಡೆ ಇರುತ್ತೆ, ಮೂರು ನಂಬರ್ ಎಂದು ಅದನ್ನು ಹಾಕಬೇಕಾಗುತ್ತೆ ಫ್ರೆಂಡ್ಸ್. ನಂತರ ಇಲ್ಲಿ ನಿಮ್ಮ ಒಂದು ಕಾರ್ಡ್ ಮೇಲೆ ಇರೋಂಥ ಒಂದು ಹೆಸರನ್ನು ಹಾಕಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಇಲ್ಲಿ ಹೆಸರು ಹಾಕಿದ ನಂತರ ಮೇಕೆ ಪೇಮೆಂಟ್ ಅಂತ ಇದೆಯಲ್ಲ ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ನಿಮ್ಮ ಮೊಬೈಲಿಗೆ ಒಂದು ಓ ಟಿ ಪಿ ಬಂದಿರುತ್ತೆ, ಓ ಟಿ ಪಿನ ನಾವು ಇಲ್ಲಿ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಓ ಟಿ ಪಿನ ಹಾಕಿ ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ ಫ್ರೆಂಡ್ಸ್ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಇಲ್ಲಿಗೆ ನಿಮ್ಮ ಒಂದು ಪ್ರೊಸೆಸಿಂಗು ಎಲ್ಲ ಮುಗೀತು ಫ್ರೆಂಡ್ಸ್. ಅಂದರೆ ನಿಮಗೆ ನಿಮಗೆ ಏನು ಅದು ಆರ್ ಡಿ ನಂಬರ್ ಕೊಟ್ಟಿರ್ತೀವಲ್ಲ ಅದನ್ನು ಒಂದು ಕಂಪಲ್ಸರಿ ಸೇವ್ ಮಾಡ್ಕೊಂಡು ಇಟ್ಕೊಬೇಕಾಗುತ್ತೆ. ಇಲ್ಲಿಗೆ ಪ್ರೊಸೆಸ್ ನಿಮ್ಮದು ಕಂಪ್ಲೀಟ್ ಆದಂಗೆ ಫ್ರೆಂಡ್ಸ್. ನೀವು ಬೇಕಾದರೆ ನಿಮ್ಮ ಒಂದು ಅಪ್ಲಿಕೇಶನ್ ಏನು ರಿಸೀವ್ ಮಾಡ್ಕೊಂಡಿರಲ್ಲ ಅಂತ ನಾವು ಚೆಕ್ ಮಾಡ್ಬೇಕಂತಂದರೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್. ನಿಮಗೆ ಒಂದು ಗೆಟ್ ಸ್ಟೇಟಸ್ ಅಂತ ಏನಿದೆಯಲ್ಲ ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಒಂದು ಆರ್ ಡಿ ನಂಬರ್ ಏನು ಬಂತಲ್ಲ ಫ್ರೆಂಡ್ಸ್ ಅದನ್ನು ಇಲ್ಲಿ ನಂಬರ್ ಹಾಕಿ ನಾವು ಚೆಕ್ ಮಾಡ್ಬೋದು ಫ್ರೆಂಡ್ಸ್. ನಾವು ಇಲ್ಲಿ ನೋಡಿ ಫ್ರೆಂಡ್ಸ್ ನಿಮಗೆ ಒಂದು ಆರ್ ಡಿ ನಂಬರ್ ಬಂದಿದೆಯಲ್ಲ ಅದನ್ನು ಹಾಕಿ ನಾವು ಇಲ್ಲಿ ಚೆಕ್ ಮಾಡ್ಬೋದು ಫ್ರೆಂಡ್ಸ್. ಬೇಕಾದರೆ ತೋರಿಸಿ ನೋಡಿ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್ ಇಲ್ಲಿ ಈ ರೀತಿ ನಂಬರ್ ಹಾಕಿದ ನಂತರ ಇಲ್ಲಿ ಏನಿದು ಸರ್ಚ್ ಅಂತ ಇದೆ, ಶೋಧಿಸು ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಜಾತಿ ಪ್ರಮಾಣ ಪತ್ರ ಕೋರಿಗೆ ಅರ್ಜಿಯನ್ನು ಸ್ವೀಕರಿಸಿದೆ ಅಂತ ಬಂದಿದೆ, ಅಂದರೆ ಅಪ್ಲಿಕೇಶನ್ನ ರಿಸೀವ್ ಮಾಡ್ಕೊಂಡಿದ್ದಾರೆ ಅಂತ ಬಂದಿದೆ ಫ್ರೆಂಡ್ಸ್. ಈ ರೀತಿಯಾಗಿ ನಾವು ಒಂದು ಎಸ್ ಸಿ ಎಸ್ ಟಿಗೆ ಒಂದು ಅಪ್ಲಿಕೇಶನ್ನ ಆನ್ಲೈನ್ ಮುಖಾಂತರ ನಾವು ಸಲ್ಲಿಸ್ಬೋದು ಫ್ರೆಂಡ್ಸ್.